ನಮಸ್ತೆ. ಇವತ್ತೊಂದು ಒಳ್ಳೆ ರಸಾಯನ ಮಾಡ್ಕೊಂಡು ತಿನ್ನೋಣ. ರಸಾಯನ ಅಂದರೆ ಏನು? ರುಚಿ ರುಚಿಯಾಗಿರ್ತಕ್ಕಂಥದ್ದು ಅಂತಲೇ ಅರ್ಥ. ಈ ರಸಾಯನಕ್ಕೆ ನಾವು ಬಳಸ್ತಾ ಇರುವಂತಹ ಪದಾರ್ಥವಾದರೂ ಏನು? ಒಳ್ಳೆಯ ಸಿಹಿ ಖರ್ಜೂರ, ಒಣದ್ರಾಕ್ಷಿ, ಜೇನುತುಪ್ಪ, ಏಲಕ್ಕಿ ಪುಡಿ, ತುಪ್ಪ, ಶುಂಠಿ ಪುಡಿ, ಇದಿಷ್ಟನ್ನು ಬಳಕೆ ಮಾಡಿ ನಾವು ಮಾಡುವಂತಹ ಈ ರಸಾಯನ ಎಷ್ಟೊಂದು ಸಮಸ್ಯೆಗೆ ಉತ್ತಮವಾದಂತಹ ತ್ರಾಣಿಕ ಅಂದರೆ ಟಾನಿಕ್ ರೀತಿಯಲ್ಲಿ ಇದು ಕೆಲಸವನ್ನು ಮಾಡುತ್ತೆ. ಹಾಗಾಗಿ ನಾವು ಇವತ್ತು ಈ ಒಂದು ರಸಾಯನವನ್ನು ಹೇಗೆ ಮಾಡೋದು ಅನ್ನೋದನ್ನು ಕಲ್ತ್ಕೊಳ್ಳೋಣ. ನಾನು ಇಲ್ಲಿ ಖರ್ಜೂರವನ್ನು ತೆಗೆದುಕೊಂಡಿದ್ದೀನಿ. ಈ ಖರ್ಜೂರನ ಚೆನ್ನಾಗಿ ಒಂದು 5-6 ಗಂಟೆಗಳ ಕಾಲ ನೆನೆಸಬೇಕು. ನೆನೆಸಿಟ್ಕೊಂಡ್ರೆ ಮಾತ್ರ ಅದು ಚೆನ್ನಾಗಿ ನುಣುಪಾಗಿ ರುಬ್ಬೋದಕ್ಕೆ ಸಹಾಯವಾಗುತ್ತೆ. ಮತ್ತು ಒಣ ದ್ರಾಕ್ಷಿಯನ್ನು ತೆಗೆದಿಟ್ಕೊಂಡಿದ್ದೀನಿ, ಇದು ಕೂಡ ಚೆನ್ನಾಗಿ ನೆನೆಸಿಟ್ಕೊಂಡಿರ್ತಕ್ಕಂಥದ್ದು. ಇನ್ನು ಶುಂಠಿ ಪುಡಿ, ಒಣಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿಯನ್ನು ತೆಗೆದುಕೊಂಡಿದ್ದೀವಿ. ಮತ್ತು ತುಪ್ಪ ಬೇಕು. ರಸಾಯನ ಮಾಡೋದು ಅಂದರೆ ತುಪ್ಪ ಬೇಕೇ ಬೇಕು. ತುಪ್ಪದ ಗುಣ ಬಹಳ ಅದ್ವಿತೀಯವಾದದ್ದು, ಮತ್ತೊಮ್ಮೆ ಅದರ ವಿಚಾರ ಹೇಳೋಣ. ಮತ್ತು ಜೇನುತುಪ್ಪವನ್ನು ಕೂಡ ಸೇರಿಸ್ಕೊಂಡಿದ್ದೀವಿ. ಇದಿಷ್ಟನ್ನು ಉಪಯೋಗಿಸಿ ಹೇಗೆ ಮಾಡೋದು ನೋಡೋಣ, ಬನ್ನಿ. ಮೊದಲಿಗೆ ಈ ಖರ್ಜೂರವನ್ನು ರುಬ್ಕೋಬೇಕು. ಒಣ ದ್ರಾಕ್ಷಿಯನ್ನು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಆಗಲೇ ನೆನೆಸಿಟ್ಕೊಂಡಿದ್ವಲ್ಲ, ಆ ನೆಂದಿರೋಂಥ ನೀರನ್ನು ಚೆಲ್ಲೋದು ಬೇಡ. ಅದೇ ನೀರನ್ನೇ ಬಳಕೆ ಮಾಡ್ತಾ ಇದ್ದೀನಿ ನಾನು ರುಬ್ಬಿಕೊಳ್ಳೋದಕ್ಕೆ. ಇದು ನುಣುಪಾದ ಪೇಸ್ಟ್ ರೀತಿಯಲ್ಲಿ ಆಗಿದೆ. ಇದನ್ನು ಬಗ್ಗಿಸ್ಕೊಳ್ಳೋಣ ಒಂದು ಬಾಣಲೆಗೆ. ಇದಕ್ಕೆ ಶುಂಠಿ ಪುಡಿಯನ್ನು ಹಾಕ್ಕೊಂಡ್ಬಿಡ್ತೀನಿ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಇದರಲ್ಲಿ ನೀರಿನ ಅಂಶ ಸಂಪೂರ್ಣವಾಗಿ ಹೋಗುವವರೆಗೆ ಇದನ್ನು ಚೆನ್ನಾಗಿ ಕೆದಕಬೇಕು. ಕೆದಕಿ ಆಮೇಲೆ ಸಂಪೂರ್ಣವಾಗಿ ಆರೋವರೆಗೆ ಬಿಟ್ಟುಬಿಡಬೇಕು. ಬಿಟ್ಟು ಕೊನೆಯಲ್ಲಿ ನಾವು ಸ್ವಲ್ಪ ಜೇನುತುಪ್ಪವನ್ನು ಮಿಶ್ರಣವನ್ನು ಮಾಡಿ ಒಂದು ಗಾಜಿನ ಶೀಷೆಗೆ ಹಾಕಿಟ್ಕೋಬೇಕು. ಇದನ್ನು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1 ಚಮಚದಷ್ಟು ಈ ರಸಾಯನವನ್ನು ತಿಂದು ಒಂದು ಲೋಟ ಹಾಲು ಕುಡಿತಾ ಬಂದರೆ
ಎಂತಹ ನಿಶಕ್ತಿ ಇದ್ದರೂ ಕೂಡ ಹೋಗುತ್ತೆ, ಎಂತಹ ರಕ್ತಹೀನತೆಯ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ದ್ರಾಕ್ಷಿ, ಒಣ ದ್ರಾಕ್ಷಿಯಲ್ಲಿ ರಕ್ತವನ್ನು ವೃದ್ಧಿ ಮಾಡುವಂತಹ ಶಕ್ತಿ ಇದೆ, ರಕ್ತವನ್ನು ಶುದ್ಧಿ ಮಾಡುವಂತಹ ಶಕ್ತಿ ಇದೆ. ಮತ್ತು ಖರ್ಜೂರಕ್ಕೆ, ಖರ್ಜೂರದಲ್ಲಿ ತುಂಬ ಕಬ್ಬಿಣದ ಅಂಶ ಹೇರಳವಾಗಿರೋದ್ರಿಂದ ಹಿಮೋಗ್ಲೋಬಿನ್, ಯಾರಿಗಾದರೂ ಕಡಿಮೆ ಇದ್ದರೆ ರಕ್ತದಲ್ಲಿ ಹಿಮೋಗ್ಲೋಬಿನನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಈ ರಸಾಯನ ತುಂಬ ಸಹಾಯಕವಾಗುತ್ತೆ. ಮತ್ತು ಸ್ವಲ್ಪ ಈ 35-40 ವಯಸ್ಸಿನ ನಂತರದಲ್ಲಿ ಈ ಮೆನೋಪಾ ಸ್ಟೇಜ್ನಲ್ಲಿ ಬರ್ತಕ್ಕಂತಹ ಅನೇಕ ಸಮಸ್ಯೆಗಳಿಗೆ ಈ ರಸಾಯನ ಮಾಡ್ಕೊಂಡು ಸೇವನೆ ಮಾಡ್ತಾ ಬಂದರೆ ಅದನ್ನು ಕೂಡ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಅಷ್ಟೇ ಅಲ್ಲ, ಸಾಧಾರಣವಾಗಿ ಈ ಮುಖದಲ್ಲಿ ಬರ್ತಕ್ಕಂತಹ ಈ ಬಂಗು, ಅದು ಕೇವಲ ಹೊರಗಡೆ ಲೇಪನದಿಂದ ಮಾತ್ರ ಹೋಗುತ್ತೆ ಅಂತ ತಿಳ್ಕೊಂಡು ಬೇಕಾದಷ್ಟು ಮುಖಕ್ಕೆ ಹಚ್ಕೊಳ್ತಾ ಇರ್ತಾರೆ, ಕ್ರೀಮ್ಗಳು ಹಚ್ಕೊಳ್ತಾ ಇರ್ತಾರೆ, ಏನು ಮಾಡಿದ್ರೂ ಹೋಗೋದಿಲ್ಲ. ಆದರೆ ಅದಕ್ಕೆ ಒಳಗಡೆಯಿಂದ ನಾವು ಪೋಷಣೆಯನ್ನು ಕೊಡಬೇಕು, ಆವಾಗ ಮಾತ್ರ ಅದು ಸಂಪೂರ್ಣವಾಗಿ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಂತಹ ಕೆಲಸದಲ್ಲಿ ನಮ್ಮ ಈ ಖರ್ಜೂರದ ಈ ರಸಾಯನ ತುಂಬ ಶ್ರೇಷ್ಠ ಮಟ್ಟದ ಒಂದು ರಸಾಯನವಾಗುತ್ತೆ, ಅವರಿಗೂ ಕೂಡ ಇದು ತುಂಬ ಸಹಾಯಕವಾಗುವಂಥದ್ದು. ಹಾಗಾಗಿ ಆ ತರಹ ಸಮಸ್ಯೆ ಇದ್ದಾಗಲೂ ಕೂಡ ಇದನ್ನು ಉಪಯೋಗಿಸಬಹುದಾಗಿದೆ. ಮತ್ತು ಇದು ನರಮಂಡಲಕ್ಕೆ ಒಳ್ಳೆಯ ಚೈತನ್ಯವನ್ನು ಕೊಡುತ್ತೆ ಖರ್ಜೂರ. ಹಾಗಾಗಿ ಯಾರಿಗಾದರೂ ಕೂಡ ನರದಲ್ಲಿ ದೌರ್ಬಲ್ಯತೆ ಇದ್ದಾಗ ಅಥವಾ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಇದ್ದಾಗ, ತಿಂದ ಆಹಾರ ಚೆನ್ನಾಗಿ ಸುಲಭವಾಗಿ ಜೀರ್ಣವಾಗ್ತಾ ಇಲ್ಲ ಅಂತಂದರೆ, ಜೀರ್ಣ ಆಗದೇ ಇರೋದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಎಲ್ಲದಕ್ಕೂ ಕೂಡ ಲಿವರೇ ಸಮಕಾರಣ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ ಲಿವರಿನ ದೋಷದಿಂದ ಜೀರ್ಣವಾಗೋದಿಲ್ಲ, ಇನ್ನು ಕೆಲವೊಮ್ಮೆ ಬೇರೆಯ ಕಾರಣಗಳಿಗೆ ಕೂಡ ಜೀರ್ಣವಾಗೋದಿಲ್ಲ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಈ ರಸಾಯನ ನಮಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಇನ್ನೂ ಒಂದು ಅದ್ಭುತವಾದ ಚಮತ್ಕಾರ ಏನಪ್ಪ ಇದರಲ್ಲಿ ಅಂದರೆ, ಎಲ್ಲೋ ಹೋಗ್ತೀವಿ, ಸಿಕ್ಕಾಪಟ್ಟೆ ಊಟ ಮಾಡಿಬಿಡ್ತೀವಿ, ಮನೆಗೆ ಬರೋ ಹೊತ್ತಿಗೆ ಹೊಟ್ಟೆ ಭಾರ ಆಗಿಬಿಡುತ್ತೆ, ಅಪ್ಪ ಕೂತ್ಕೊಳ್ಳೋಕಾಲ ನಿಂತ್ಕೊಳ್ಳೋಕಾಲ, ಏನೋ ಹಿಂಸೆ ತಳಮಳ. ಅವಾಗ ಏನು ಮಾಡಬೇಕು ಗೊತ್ತಾ, ಮನೆಗೆ ಬಂದವರೆ ಆಗಲೇ ಮಾಡಿಟ್ಕೊಂಡಿರ್ತೀರಲ್ಲ, ಈ ರಸಾಯನನ ಒಂದು ಅರ್ಧ ಚಮಚ ತೊಗೊಂಡು ತಿನ್ನಬಿಡಿ, ಒಂದು 5-10 ನಿಮಿಷ ಕಾದು ನೋಡಿ, ನೀವು ತಿಂದ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗುತ್ತೆ, ಹೊಟ್ಟೆ ಹಗುರವಾಗುತ್ತೆ, ಇನ್ನೊಂದೆರಡು ಗಂಟೆಗಳ ಕಾಲದ ಹೊತ್ತಿಗೆ ಚೆನ್ನಾಗಿ ಹಸಿವು ಆಗುತ್ತೆ. ಆ ಚಮತ್ಕಾರ ಕೂಡ ನಮಗೆ ಇದೇ ರಸಾಯನದಲ್ಲಿ ಸಿಕ್ಕುವಂಥದ್ದಾಗಿದೆ. ಇಷ್ಟೆಲ್ಲ ಇದ್ಮೇಲೆ ಇನ್ನೊಂದಿರಲೇಬೇಕಲ್ವಾ, ಯಾವುದದು? ರೋಗ ನಿರೋಧಕ ಶಕ್ತಿಯನ್ನು ತುಂಬುವಂಥದ್ದು. ಹಾಗಾಗಿ ಯಾರಿಗೆ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಇರುತ್ತೆ ಅವರಿಗೆ ಬೇಗ ಬೇಗನೆ ಯಾವುದೇ ಸಮಸ್ಯೆಗಳು ಕೂಡ ಬೇಗ ಬರ್ತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ಈ ರಸಾಯನವನ್ನು ಸೇವನೆ ಮಾಡಿದರೆ ಇಮ್ಯುನಿಟಿ ಕೂಡ ಇಂಪ್ರೂವ್ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ರೋಗಾಣುಗಳ ಜೊತೆಯಲ್ಲಿ ಹೋರಾಟ ಮಾಡೋದಕ್ಕೆ ಶರೀರಕ್ಕೆ ಶಕ್ತಿಯನ್ನು ಒದಗಿಸಿಕೊಡುತ್ತೆ. ಇಷ್ಟೆಲ್ಲ ಅದ್ಭುತ ಇರತಕ್ಕಂತಹ ಚಮತ್ಕಾರಿ ರಸಾಯನ ಈ ನಮ್ಮ ಖರ್ಜೂರದ ರಸಾಯನ. ಇನ್ನೂ ಒಂದು 2 ನಿಮಿಷ ಇದನ್ನು ಕೆದಕ್ಬೇಕಾಗತ್ತೆ. ಸ್ವಲ್ಪ ಬಾಂಡ್ಲೆಯನ್ನು ಬಿಡ್ತಾ ಇದೆ, ಇನ್ನೂ ಸ್ವಲ್ಪ ನೀರಿನ ಅಂಶ ಇದೆ, ತೇವಾಂಶ ಸಂಪೂರ್ಣವಾಗಿ ಹೋಗುವವರೆಗೆ ಇದನ್ನು ಕೆದಕ್ಬೇಕಾಗತ್ತೆ. ಇದು ಇವಾಗ ಬಾಂಡ್ಲೆ ಚೆನ್ನಾಗಿ ಬಿಡ್ತಾ ಬಂದಿದೆ. ಇದನ್ನು ನಾವು ಸ್ವಲ್ಪ ಆರೋದಕ್ಕೆ ಬಿಡಬೇಕು, ಆರಿದ ನಂತರ ಜೇನುತುಪ್ಪವನ್ನು ಮಿಶ್ರಣವನ್ನು ಮಾಡಬೇಕು, ಹಾಗೆ ಉಪಯೋಗಿಸೋಕ್ಕಾಗೋದಿಲ್ಲ. ಜೇನುತುಪ್ಪವನ್ನು ನಾವಿಲ್ಲಿ ಸಿಹಿಗಾಗಿ ಬಳಸ್ತಾ ಇಲ್ಲ. ಜೇನುತುಪ್ಪದ ಒಂದು ಅದ್ಭುತವಾದ ಗುಣ ಇದರ ಜೊತೆಗೆ ಸೇರಿದಾಗ ಅದಿನ್ನೂ ವಿಶೇಷವಾಗಿ ನಮಗೆ ಸಹಾಯವನ್ನು ಮಾಡುತ್ತೆ. ಶರೀರದ ಯಾವ್ಯಾವ ಅವಯವಗಳಿಗೆ ಯಾವ್ಯಾವ ಅಂಶ ಹೋಗಬೇಕೋ ಆಯಾ ಜಾಗಗಳಿಗೆ ತಲುಪಿಸುವಂತಹ ಕೆಲಸವನ್ನು ಜೇನುತುಪ್ಪ ಮಾಡಿಕೊಡುತ್ತೆ. ಸಾಧಾರಣವಾಗಿ ನಾವು ಔಷಧಗಳನ್ನು ಯಾವುದನ್ನೇ ತಯಾರು ಮಾಡೋದನ್ನು ತೋರಿಸಿದಾಗಲೂ ಕೂಡ ಜೇನಿನ ಜೊತೆಯಲ್ಲಿ ಇದನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾ ಇರ್ತೀವಿ. ಅದರ ಮೂಲ ಉದ್ದೇಶ ಅದೇನೇ. ಹಾಗಾಗಿ ಜೇನುತುಪ್ಪವನ್ನು ಸಿಹಿಯ ಒಂದು ಅಂಶಕ್ಕೋಸ್ಕರ ನಾವಿಲ್ಲಿ ಬಳಕೆಯನ್ನು ಮಾಡ್ತಾ ಇಲ್ಲ ಅನ್ನೋದನ್ನು ತಿಳ್ಕೋಬೇಕು. ಇವಾಗ ಫಸ್ಟ್ ಕ್ಲಾಸ್ ಆಗಿರುವಂಥ ರಸಾಯನ ರೆಡಿಯಾಗಿದೆ. ನೋಡೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ, ತಿನ್ನಬೇಕು ಅಂತ ಆಸೆ ಬರೋ ಹಾಗಿದೆ. ಮಕ್ಕಳಿಗಂತೂ ಮಾಡಿಕೊಟ್ರೆ ತುಂಬಾ ಅದ್ಭುತವಾಗಿ ಸಹಾಯವನ್ನು ಮಾಡುತ್ತೆ. ಬೆಳವೆಯುವಂತಹ ಮಕ್ಕಳಿಗೆ ಇದರ ಅವಶ್ಯಕತೆ ತುಂಬ ಇರುತ್ತೆ. ಮತ್ತು ಯಾರಿಗಾದರೂ ಉಷ್ಣಕ್ಕೆ ಕೆಮ್ಮು ಬಂದಾಗ, ಸಾಧಾರಣ ತುಂಬ ಜನ ಅದನ್ನು ಹೇಳ್ತಾ ಇರ್ತಾರೆ, ತುಂಬ ಡ್ರೈ ಕಾಫ್ ಬಂದುಬಿಟ್ಟಿದೆ ನನಗೆ, ಯಾವುದಕ್ಕೂ ಹೋಗ್ತಾನೇ ಇಲ್ಲ ಅಂತ ಹೇಳಿ, ಅಂತಹವರು ಈ ರೀತಿ ಡ್ರೈ ಕಾಫ್ ಇರ್ತಕ್ಕಂಥವ್ರು ಒಣ ಕೆಮ್ಮು ಅಂತ ಏನು ಕರಿತೀವಿ,
ಅಂಥವರು ಈ ಒಂದು ರಸಾಯನವನ್ನು ಮಾಡಿಟ್ಕೊಂಡು ಒಂದು 8 ದಿವಸಗಳ ಕಾಲ ಸತತವಾಗಿ ಸೇವನೆ ಮಾಡ್ತಾ ಬಂದರೆ ಒಣಕೆಮ್ಮು ನಿವಾರಣೆ ಆಗುತ್ತೆ, ಸುಮ್ಮನೆ ಶಬ್ದ ಬರ್ತಾ ಇರುತ್ತೆ, ಕಫ ಗಿಫ ಏನೂ ಇರೋದಿಲ್ಲ. ಅಂಥವ್ರಿಗೆ ಕೂಡ ಈ ಒಂದು ಔಷಧ ತುಂಬ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಇದು ಸಂಪೂರ್ಣವಾಗಿ ಆರಿದ ನಂತರವೇ ಜೇನನ್ನ ಮಿಶ್ರಣ ಮಾಡಬೇಕು. ನೀವು ಆ ರೀತಿ ಮಾಡಿ ಗಾಜಿನ ಶೀಷೆಗೆ ಹಾಕಿ ಎತ್ತಿಟ್ಕೊಳ್ಳಿ. ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಚಮಚ ರಸಾಯನ ತಿಂದು 1 ಲೋಟ ಹಾಲನ್ನು ಕುಡಿತಾ ಬಂದರೆ ರಕ್ತಹೀನತೆ ನಿವಾರಣೆ ಆಗುತ್ತೆ, ಹಿಮೋಗ್ಲೋಬಿನಿನ ಅಂಶ ಹೆಚ್ಚಾಗತ್ತೆ. ಹಾಗಾಗಿ ಎಲ್ಲರೂ ಕೂಡ ಸೇವಿಸಲೇಬೇಕಾಗಿರ್ತಕ್ಕಂತಹ ರಸಾಯನ ಖರ್ಜೂರದ ರಸಾಯನವನ್ನು ಸರಳವಾಗಿ ಮಾಡುವ ವಿಧಾನವನ್ನು ತೋರಿಸ್ಕೊಟ್ಟಿದ್ದೀನಿ. ಮಾಡ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ, ಇನ್ಯಾಕೆ ತಡ. ನಿಮ್ಮ ಸ್ನೇಹಿತರಿಗೆಲ್ರಿಗೂ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆ ಪ್ರತಿನಿತ್ಯ ಹೊಸ ಹೊಸ ವಿಷಯಗಳನ್ನು ಹೇಳ್ತಾ ಇರ್ತೀನಿ, ನೋಡಬೇಕು, ತಿಳ್ಕೋಬೇಕು, ಮನೆ ಮಂದಿಯೆಲ್ಲ ಉಪಯೋಗಿಸ್ಬೇಕು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ.